ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಬಂಧುಗಳೇ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಎಮ್ ಡಿ ಎಮ್ ಕರ್ನಾಟಕ ವೆಬ್ಸೈಟಲ್ಲಿ ಒಂದು ಹೊಸ ಆಪ್ಷನನ್ನು ಬಿಟ್ಟಿದ್ದಾರೆ ಅದೇ ಪೋಷಣ್ ಅಭಿಯಾನ್ ಇನ್ಫಾರ್ಮೇಷನ್ ಅಂತ ಸೊ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಪೋಷಣ್ ಅಭಿಯಾನ್ ಇನ್ಫಾರ್ಮೇಷನನ್ನು ಎಮ್ ಡಿ ಎಮ್ ಕರ್ನಾಟಕ ವೆಬ್ಸೈಟಲ್ಲಿ ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಸೊ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕೆ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಕೂಡಲೇ ನಮ್ಮ ಎಸ್ ಎ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಎಸ್ ಟಿ ಎಸ್ಗೆ ಮತ್ತು ಎಮ್ ಡಿ ಎಮ್ಗೆ ಸಂಬಂಧಪಟ್ಟ ಎಲ್ಲ ಅಪ್ಡೇಟ್ಸ್ ಅನ್ನು ಪಡಿತಾ ಇರ್ರಿ ಸೊ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಟೆಲಿಗ್ರಾಮ್ ಗ್ರೂಪ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಬೇಕಾದರೆ ನೀವು ಜಾಯಿನ್ ಆಗ್ಬೋದು ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾವು ನಮ್ಮ ಶಾಲೆಯ ಮಿಡ್ ಡೇ ಮೀಲ್ಸ್ ಕರ್ನಾಟಕ ವೆಬ್ಸೈಟ್ ಅನ್ನು ಓಪನ್ ಮಾಡಿ ಲಾಗಿನ್ ಆಗಬೇಕು ಲಾಗಿನ್ ಆದ ನಂತರ ಈ ರೀತಿ ಓಮ್ ಪೇಜ್ ಕಾಣುತ್ತಲ್ವಾ ಸೊ ಅದರಲ್ಲಿ ಇಲ್ಲಿ ತ್ರೀ ಲೈನ್ ಕಾಣ್ತದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅಲ್ಲಿ ಕ್ಲಿಕ್ ಮಾಡಿ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ನೋಡ್ಬೋದು ಒಂದು ಆಪ್ಷನ್ಸ್ ಇದೆ ಪೋಷಣ ಅಭಿಯಾನ್ ಅಂತ ಆ ಪೋಷಣ್ ಅಭಿಯಾನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪೋಷಣ್ ಅಭಿಯಾನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಈ ರೀತಿಯ ಒಂದು ಆಪ್ಷನ್ಸ್ ಬರುತ್ತೆ ನೋಡಿ ಪೋಷಣ ಅಭಿಯಾನ ಅಂತ ಇಲ್ಲಿ ನೋಡ್ಬೋದು ಡಾಟಾ ನಾಟ್ ಅವೈಲಬಲ್ ಅಂತ ಬರ್ತಾ ಇದೆ ಸೊ ಡಾಟಾ ನಾಟ್ ಅವೈಲಬಲ್ ಅಂದ್ರೆ ಮತ್ತೆ ನಾವೀಗೇನು ಮಾಹಿತಿಯನ್ನು ತುಂಬಬೇಕು ಅನ್ನೋದಾದ್ರೆ ಇಲ್ಲಿ ನೋಡಿ ನೀವು ಅಂತ ಒಂದು ಆಪ್ಷನ್ಸ್ ಇದೆ ಆ ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಕ್ವಶನ್ಸು ಇಲ್ಲಿ ಓಪನ್ ಆಗಿದ್ದಾವೆ ಮೊದಲನೇದಾಗಿ ಅಕಾಡೆಮಿಕ್ ಇಯರ್ ಇದೆ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ನೆಕ್ಸ್ಟ್ ಬಂದ್ಬಿಟ್ಟು ಮಂತ್ ಅಂತ ಇದೆ ಸೊ ಮಂತ್ ನಾವು ಪಿಕ್ ಮಾಡಬೇಕು ಸೊ ಇಲ್ಲಿ ನಾವು ಯಾವ ಮಂತ್ ಅನ್ನ ಅಂದ್ರೆ ಸೆಪ್ಟೆಂಬರ್ ತಿಂಗಳನ್ನ ನಾವು ಇಲ್ಲಿ ಆಯ್ಕೆ ಮಾಡಬೇಕು ಯಾಕಂದ್ರೆ ನಿಮ್ಗೆ ಆದೇಶ ಆಗಿದೆ ಗೊತ್ತಿರಬಹುದು ಸೆಪ್ಟೆಂಬರ್ ತಿಂಗಳನ್ನ ಪೋಷಣ ಅಭಿಯಾನ್ ಮಾಸಾಚರಣೆ ಅಂತ ನಾವು ಆಚರಣೆ ಮಾಡ್ತೀವಿ ಶಾಲೆಗಳಲ್ಲಿ ಹಾಗಾಗಿ ಇಲ್ಲಿ ನಾವು ಮಂತ್ ಅನ್ನ ಸೆಪ್ಟೆಂಬರ್ ತಿಂಗಳನ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಡ್ಯೂರೇಷನ್ ಡ್ಯೂರೇಷನ್ ಅಂದ್ರೆ ಇಲ್ಲಿ ನೋಡ್ಬೋದು ನಾಲ್ಕು ರೀತಿಯ ಒಂದು ಆಪ್ಷನ್ಸ್ ಇದೆ ಅಂದರೆ ವಾರ ಸೆಪ್ಟೆಂಬರ್ ತಿಂಗಳು ಪೂರ್ತಿ ನಾವು ಪೋಷಣ ಮಾಸಾಚರಣೆ ಅಭಿಯಾನವನ್ನು ಮಾಡಬೇಕು ಹಾಗಾಗಿ ಆ ಸೆಪ್ಟೆಂಬರ್ ತಿಂಗಳ ನಾಲ್ಕು ವಾರವನ್ನು ಇಲ್ಲಿ ಡ್ಯೂರೇಷನ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಇದು ಮೊದಲನೇ ಡ್ಯೂರೇಷನ್ ನೆಕ್ಸ್ಟ್ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಇದು ಎರಡನೇ ಡ್ಯೂರೇಷನ್ ನೆಕ್ಸ್ಟು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಮೂವತ್ತು ಒಂಬತ್ತು ಎರಡು ಸಾವಿರದ ಮೂರನೇ ಡ್ಯೂರೇಷನ್ ನೆಕ್ಸ್ಟ್ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಇದು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಇದು ಇಲ್ಲಿ ಅನ್ನು ಅವಧಿಗಳನ್ನು ಕೊಟ್ಟಿದ್ದಾರೆ ಸೊ ನೀವು ನಾಲ್ಕು ಅವಧಿಗಳಲ್ಲಿ ಪೋಷಣ ಅಭಿಯಾನ ಮಾಸಾಚರಣೆಯನ್ನು ಆಚರಣೆ ಮಾಡಬೇಕಾಗಿರುತ್ತೆ ಸೊ ಈಗ ನಾನು ಮೊದಲನೇ ವಾರವನ್ನು ಆಯ್ಕೆ ಮಾಡ್ಕೊಂತೇನೆ ಮೊದಲನೇ ವಾರವನ್ನು ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಬರ್ತೇನೆ ಒಂದೇ ಕ್ವಶನ್ ಇದೆ ಹೌ ಮೆನಿ ಪೋಷನ್ ಅಸೆಂಬಲ್ಸ್ ಇನ್ ಯುವ ಸ್ಕೂಲ್ ಅಂದ್ರೆ ನೀವು ಇನ್ನೇಲಿ ಆಯ್ಕೆ ಮಾಡಿಕೊಂಡಿರೋ ಡ್ಯೂರೇಷನ್ ಆ ಅವಧಿಯೊಳಗೆ ನಿಮ್ಮ ಶಾಲೆಯಲ್ಲಿ ಎಷ್ಟು ಪೋಷಣ ಅಭಿಯಾನ ಅಸೆಂಬಲ್ ಸಭೆಗಳನ್ನು ಕರೆದಿದ್ದೀರಾ ಅಂತ ಇಲ್ಲಿ ಸಭೆಗಳ ಸಂಖ್ಯೆಯನ್ನು ಹಾಕಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಡಿ ಯು ಹ್ಯಾವ್ ಎಸ್ ಎನ್ ಜಿ ಸೆಟ್ ಅಪ್ ಇನ್ ಯುವರ್ ಸ್ಕೂಲ್ ಎಸ್ ಎನ್ ಜಿ ಅಂದರೆ ಸ್ಕೂಲ್ ನ್ಯೂಟ್ರಿಷನ್ ಗಾರ್ಡನ್ ಶಾಲಾ ಪೌಷ್ಟಿಕವನವನ್ನು ನಿರ್ಮಾಣ ಮಾಡಿದ್ದೀರಿ ಅಂತ ಸೊ ನೀವು ಮಾಡಿದ್ರೆ ಇಲ್ಲಿ ಆಪ್ಷನ್ ಎಸ್ ಅಂತ ಹಾಕ್ಬೇಕು ಇಲ್ಲ ನೋ ಅಂತ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಮೂರನೇದು ಇಫ್ ಸೊ ಹೌ ಮೆನಿ ಪ್ಲಾಂಟ್ಸ್ ಆರ್ ರೂಟೆಡ್ ಇನ್ ಕರೆಂಟ್ ಇಯರ್ ನೀವು ಶಾಲಾ ಪೌಷ್ಟಿಕವನ್ನ ನಿರ್ಮಾಣ ಮಾಡಿದ್ರೆ ಪ್ರಸಕ್ತ ವರ್ಷದಲ್ಲಿ ಎಷ್ಟು ಗಿಡಗಳನ್ನು ನೀವು ನೆಟ್ಟಿದ್ದೀರಿ ಅಂತ ಇಲ್ಲಿ ಗಿಡಗಳ ಸಂಖ್ಯೆಯನ್ನು ಹಾಕಬೇಕು ನೆಕ್ಸ್ಟ್ ನಾಲ್ಕನೇದಿದೆ ಹೌ ಮೆನಿ ನ್ಯೂಟ್ರಿಷನ್ ಕ್ರಾಪ್ಸ್ ಆರ್ ಗ್ರೋಯಿಂಗ್ ಇನ್ ಅವರ್ ಎಸ್ ಎನ್ ಜಿ ಸೊ ಇದು ಏನಪ್ಪ ಅಂದರೆ ಒಟ್ಟು ಎಷ್ಟು ಗಿಡಗಳ ಸಂಖ್ಯೆ ಒಟ್ಟು ಎಷ್ಟು ಎಷ್ಟು ರೀತಿಯ ಬೆಳೆಗಳನ್ನು ನೀವು ಎಷ್ಟು ರೀತಿಯ ಗಿಡಗಳನ್ನು ನೀವು ಎಷ್ಟು ವಿಧದ ಗಿಡಗಳನ್ನು ನೀವು ನಿಮ್ಮ ಶಾಲಾ ಪೌಷ್ಟಿಕವನದಲ್ಲಿ ನೆಟ್ಟಿದ್ದೀರಿ ಅಂತ ಇಲ್ಲಿ ಗಿಡಗಳ ವಿಧಗಳನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ಹೌ ಮೆನಿ ಮೀಟಿಂಗ್ಸ್ ಆಫ್ ಪೇರೆಂಟ್ಸ್ ಟೀಚಿಂಗ್ ಟೀಚರ್ ವರ್ ಹೇಲ್ಡ್ ವಿತ್ ರಿಗಾರ್ಡ್ ಟು ಡಿಸ್ಕಸ್ಡ್ ಆನ್ ಪೋಷಣ ಅಭಿಯಾನ್ ಅವೇರ್ನೆಸ್ ಆಕ್ಟಿವಿಟಿ ಆನ್ ಯುವರ್ ಸ್ಕೂಲ್ ಅಂದ್ರೆ ನೀವು ಎಷ್ಟು ಶಿಕ್ಷಕ ಪೋಷಕ ಸಭೆಗಳನ್ನು ಕರೆದಿದ್ದೀರಿ ಇದು ಪೋಷಣ ಅಭಿಯಾನದ ಆ ಬಗ್ಗೆ ತಿಳುವಳಿಕೆಯನ್ನ ಪೋಷಕರಿಗೆ ಮೂಡಿಸೋದಕ್ಕೆ ನೀವು ಎಷ್ಟು ಸಭೆಗಳನ್ನ ಕರೆದಿದ್ದೀರಿ ಅಂತ ಈ ಸಂಖ್ಯೆ ಸಭೆಗಳ ಸಂಖ್ಯೆಯಲ್ಲಿ ಹಾಕ್ಬೇಕು ಸೊ ಇಲ್ಲಿ ಸೇವ್ ಅಂತ ಕೊಡಿ ಸೊ ನಾನು ಮಾಹಿತಿಯನ್ನ ತುಂಬಿದ್ದೇನೆ ತುಂಬಿ ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಆರ್ ಯು ವಾಂಟ್ ಟು ಸೇವ್ ಅಂತ ಕೇಳುತ್ತೆ ಓಕೆ ಕೊಡಿ ಸೊ ಓಕೆ ಕೊಟ್ಟಾಗ ನೋಡಿ ಪೋಷನ್ ಆ್ಯಡೆಡ್ ಸಕ್ಸಸ್ಫುಲಿ ಇದು ಒಂದು ವಾರಕ್ಕಾಯಿತು ಸೊ ನೀವು ನೆಕ್ಸ್ಟ್ ಅದೇ ರೀತಿ ಇನ್ನು ಮತ್ತೊಂದು ವಾರ ನೀವು ಏನಾದರೂ ಪೋಷಣ ಅಭಿಯಾನದಲ್ಲಿ ಏನಾದರೂ ಆಕ್ಟಿವಿಟಿಗಳನ್ನು ಮಾಡಿದ್ರೆ ನೀವು ಆ ಡ್ಯೂರೇಷನ್ಗೆ ತಕ್ಕಂತೆ ಡ್ಯೂರೇಷನ್ ಆಯ್ಕೆ ಮಾಡಿಕೊಂಡು ಇದೇ ರೀತಿಯ ಒಂದು ಕ್ವಶನ್ಸ್ ಆನ್ಸರ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಾರದ ಒಂದು ಕಾರ್ಯಚಟುವಟಿಕೆಗಳ ವಿವರವನ್ನು ನೀವು ಪೋಷಣ ಅಭಿಯಾನ ಇದರಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ ನೋಡಿ ಈಗ ನಾವು ಎಂಟ್ರಿ ಮಾಡಿದ್ದೇವೆ ಸೊ ನೋಡಿ ಈಗ ಆ ಮುಂಚೆ ನೋ ಡಾಟಾ ಅಂತ ಬಂದಿತ್ತು ಈಗ ನೋಡಿ ನಾವು ಏನು ಎಂಟ್ರಿ ಮಾಡಿದ್ದೆವು ಇಲ್ಲಿ ಸೀರಿಯಲ್ ನಂಬರ್ ಇದೆ ಡ್ಯೂರೇಷನ್ ಇಲ್ಲಿಂದ ಇಲ್ಲಿ ತನಕ ಇದೆ ನಂಬರ್ ಆಫ್ ಅಸೆಂಬಲ್ಸ್ ಇದೆ ಟು ಎಸ್ ಎನ್ ಜಿ ಸೆಟ್ ಅಪ್ ಅಂತ ಇದೆ ಸೊ ಈ ರೀತಿ ನಾವೇನು ಫಿಲ್ ಮಾಡಿದ್ದು ಅವೆಲ್ಲ ಇಲ್ಲಿ ಮಾಹಿತಿ ಇಲ್ಲಿ ಬಂದಿದೆ ಸೊ ಇದನ್ನು ಪೂರ್ತಿ ನೋಡ್ಬೇಕಂದ್ರೆ ನೀವು ನಿಮ್ಮ ಮೊಬೈಲ್ ಅಲ್ಲಿ ಡೆಸ್ಕ್ ಟಾಪ್ ಸೈಟ್ ಅಂತ ಇರುತ್ತೆ ಅದನ್ನ ಆನ್ ಮಾಡ್ಕೊಳ್ಳಿ ಸೊ ಡೆಸ್ಕ್ ಟಾಪ್ ಸೈಟ್ ಆನ್ ಮಾಡ್ಕೊಂಡ್ರೆ ನಿಮಗೆ ಪೂರ್ತಿ ಒಂದು ಟೇಬಲ್ ಅಲ್ಲಿ ಕಾಣುತ್ತೆ ಸೊ ನೋಡಿ ನಾವಿಲ್ಲಿ ಆ ಡ್ಯೂರೇಷನ್ ಏನೆಲ್ಲ ತುಂಬಿದ್ವಿ ಆ ಮಾಹಿತಿ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ನೊಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಆ್ಯಕ್ಷನ್ ಅಂತ ಒಂದು ಕಾಲಮ್ ಇದೆ ಕೊನೆಯದು ಸೊ ನೀವೇನಾದರೂ ಇಲ್ಲಿ ಈ ತುಂಬಿರ್ತಕ್ಕಂಥ ಮಾಹಿತಿಯಲ್ಲಿ ಏನಾದರೂ ಅಪ್ಡೇಟ್ ಮಾಡೋವಾಗಿದ್ರೆ ಎಡಿಟ್ ಮಾಡೋವಾಗಿದ್ರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿ ವಾಂಟ್ ಟು ಎಡಿಟ್ ಪೋಷಣ್ ಅಭಿಯಾನ್ ಫೋರ್ ಸೆವೆನ್ ಫೈವ್ ಅಂತ ಕೇಳುತ್ತೆ ಸೊ ಓಕೆ ಕೊಡಿ ಓಕೆ ಕೊಟ್ಟಾಗ ಮತ್ತೆ ಅದು ನಾವೇನು ಫಿಲ್ ಮಾಡಿದ್ವಲ್ಲ ಅದೇ ಆಪ್ಷನ್ಸ್ ಓಪನ್ ಆಗುತ್ತೆ ನೀವೇನಾದರೂ ಫಿಲ್ ಮಾಡೋ ಎಡಿಟ್ ಮಾಡೋ ಅವಶ್ಯಕತೆ ಅಪ್ಡೇಟ್ ಮಾಡೋ ಅವಶ್ಯಕತೆ ಇದ್ರೆ ನೀವು ಅಪ್ಡೇಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಎಡಿಟ್ ಅಂತ ಇದೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಆರ್ ಶೂರ್ ವಾಂಟ್ ಎಡಿಟ್ ಅಂತ ಕೇಳುತ್ತೆ ಓಕೆ ಕೊಡಿ ಓಕೆ ಕೊಟ್ಟಾಗ ಪೋಷಣ ಅಭಿಯಾನ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಬಂತು ಸೊ ಈ ರೀತಿ ನಾವು ಪೋಷಣ ಅಭಿಯಾನದ ಮಾಹಿತಿಯನ್ನ ಎಮ್ ಡಿ ಎಮ್ ಕರ್ನಾಟಕ ವೆಬ್ಸೈಟ್ ಅಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ ಸೊ ವಿಡಿಯೋ ನೋಡಿದ್ರಲ್ಲ ಮಾಹಿತಿ ಇಷ್ಟ ಆಯ್ತು ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಎಮ್ ಡಿ ಎಮ್ಗೆ ಸಂಬಂಧಪಟ್ಟ ಎಲ್ಲ ಅಪ್ಡೇಟ್ಸ್ಗೆ ಕೂಡಲೇ ನಮ್ಮ ಎಸ್ ಸಿ ಟಿ ಎಸ್ ಸಾರ್ ಸಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು